ಪತಿಯನ್ನ ಉಳಿಸಿಕೊಡಿ ಅಂತ ಇಲ್ಲೊಬ್ರು ಮಹಿಳೆ ಕಣ್ಣೀರನ್ನ ಹಾಕೊಂಡಿದ್ದಾರೆ. ಉಸಿರಾಟದ ತೊಂದರೆಯಿಂದ ಕಂಡಕ್ಟರ್ ಇವರು ಬಳಲ್ತಾ ಇದ್ದಾರೆ. ಆದರೆ 5 ದಿನ ಆದರೂ ಕೂಡ ಇನ್ನೂ ರಿಪೋರ್ಟ್ ಬಂದಿಲ್ಲ. ಹಾಗಾಗಿ ನನ್ನ ಪತಿಯನ್ನು ನನ್ನ ಗಂಡನನ್ನು ಉಳಿಸ್ಕೊಡಿ ಅಂತ ಕೋವಿಡ್ ಆಸ್ಪತ್ರೆಯಲ್ಲಿ ಅವರು ಕಣ್ಣೀರು ಹಾಕಿರ್ತಕ್ಕಂಥ ಘಟನೆ ನಡೆದಿದೆ. ಉಸಿರಾಟದ ತೊಂದರೆ ಇದೆ, ಸ್ವಾಬ್ ಟೆಸ್ಟ್ ಕೊಟ್ಟಿದ್ದಾರೆ, ಆದರೆ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. ಒಂದು ಮೂಗಿನ ತಪಾಸು ಮಾಡ್ಯಾರ, ಗಂಟಲು ತಪಾಸು ಐತೆ, ಇನ್ನ ಮಾಡಲ್ಲ. ಅಲ್ಲಿ ಕೇಳು ಅಲ್ಲಿ ಇದೇ ನಾ ಹೇಳದಂಗ ಅಳದಾಡ್ತೀವ್ರಿ. 2 ದಿವಸ 5 ದಿವಸ ಆಯ್ತು, ನಾವು ಏನು ಟ್ರೀಟ್ಮೆಂಟೇ ಕೊಡಲಾಗ್ಯಾರ. ನಿನ್ನ ಹಿಡಿದು ನಮ್ಮ ಮನ್ಯಾಗ ಊಟ ಮಾಡಲಾಗ್ಯಾರ. ಉಸಿರಾಟ ತೊಂದ್ಲಿ ಅಷ್ಟಾಗ್ಯದ, ನಾ ಸಾಯ್ತೀನಿ, ಎಲ್ಲರೂ ಒಯ್ಯಲಕತ್ತಾರ. ಅಲ್ಲಿ ಹೋತೀನಿ, ಏನು ಕೇಳ್ತಮ್ಮ ನೋಡ್ತೀವಿ ತಗೋ ಅಂತಾರ. ಯಾರಿಗೆ ಕೇಳ್ಬೇಕ್ರಿ ನಾವು? ಹೇಳಿ, ನಾವು ಕಂಡಕ್ಟರ್ ಅದ ರೀ, ಮುದ್ದ ಡಿಪ್ಪಕ್ಕೆ ನಮ್ಮ ಮನೆಯವ್ರು. ಮತ್ತು ನೌಕರಿ ಸಾರ್ವಜನಿಕಲಿಂದ ನಮ್ಮ ಮನೆ ಮಾಡ್ಯಾರ, ನಾವು ಕಳ್ಕೊಂಬ್ರಿ. ಇವ್ರು ಸಾರ್ವಜನಿಕ ನೋಡಾರ ಅಲ್ಲಿ ಇವ್ರು ಡಾಕ್ಟರು. ಯಾರಿಗೆ ಕೇಳಿದ್ರೆ ನಾವು ಡಾಕ್ಟರ್ ಬಿಟ್ಟು ಡಾಕ್ಟರ್ ದೇವ್ರು ಅಂತ ನಂಬಿ ಇಲ್ಲಿ ಬಂದಿವಿ. ನಮಗೆ ಅವರೇ ನೋಡಿಲ್ಲ ಅಂದ್ರೆ ನಮ್ಗೆ ಯಾರು ನೋಡ್ಬೇಕ್ರಿ? ಸುಗರ್ ಪೇಷಂಟ್ ಅದ ರೀ, 400 ಸುಗರ್ ಅದ ರೀ ನಮ್ಮ ಮನೆಗೆ. ಹೇಳೇನ್ರಿ ನಾನು, ನಮ್ಮ ಮನೆಗೆ ಸುಗರ್ ಪೇಷಂಟ್ ಅದ ರೀ, 2 ಟೈಮ್ ಗೋಲಿ ಅವ. ಇನ್ನೂ ತನಕ ನೋಡಲಾಗ್ಯಾರಿ ಅವ್ರಿಗೆ. ಹೋಗಿ ಡ್ಯೂಟಿ ಮಾಡಿ 1-8 ದಿನ ಸೂಟಿ ಮಾಡ್ಯಾರಿ. 4 ದಿನದಾಗೆ ಬಂದದ್ರಿ, 2 ದಿವಸಿಗೆ ಬಂದಿನ್ರಿ. ಕುಮರೇಶ್ವರಕ್ಕೆ ಹೋಗಿನ್ರಿ, ರಕ್ತ ತಪಾಸ್ ಮಾಡ್ಯಾರ, ಎಕ್ಸ್ರಾ ಮಾಡ್ಯಾರ. ಏ ಕರ್ನ ಟೆಸ್ಟ್ ಮಾಡಕ್ ಹೋಗಮ್ಮ ಅಂದಾರ. ಸೋಮವಾರ ದಿವಸ ಇಲ್ಲಿ ಬಂದೇನ್ರಿ. 3 ಟೆಸ್ಟ್ ಮಾಡ್ಯಾರಿ, ಏನೂ ಇಲ್ಲ ಅಂತ 3 ಗಂಟೆ ಕುಂದ್ರಿಸಿ ಕಳ್ಸ್ಯಾರಿ. ಮತ್ತೆ ಹೊಳಿ ಕುಮರೇಶ್ವರಕ್ಕೆ ಹೋಗೇನ್ರಿ. ಇಲ್ಲಮ್ಮ ಏನಿಲ್ಲ ಅಂತ 15 ದಿವಸಿನ ಗೋಲಿ ಕೊಟ್ಟು ಮನೆ ಕಳ್ಸ್ಯಾರಿ. ಒಂದು ರಾತ್ರಿ ಹೋಗ್ಯಾದ್ರಿ, ಮರ್ದಿವಸ ಮಂಗಳವಾರ ರಾತ್ರಿ ರೀ 12 ಗಂಟೆ ಆಗ್ಯಾದ್ರಿ. ಉಸಿರಾಟ ತೊಂದ್ಲೆ ಭಾಳ ಆಗ್ಯಾದ್ರಿ. ಆಮೇಲೆ ಆಂಬುಲೆನ್ಸ್ ಕಸ್ತಿ, ಒಂದು ಆಂಬುಲೆನ್ಸ್ ಬರಲಾಗ್ಯಾರಿ. ಫೋನ್ ಎತ್ತಾರ, ಬೆಡ್ ಖಾಲಿ ಇಲ್ಲ ಅಂತಾರ, ಸ್ವಿಚ್ ಆಫ್ ಬಂದ್ ಇಡ್ತಾರ. ಹಿಂಗೆ ಮಾಡ್ಯಾರಿ ನಮಗೆ ರಾತ್ರಿ. ಬೆಡ್ ಖಾಲಿ ಇಲ್ಲ ಕುಮರೇಶ್ವರಕ್ಕೆ. ಮತ್ತೆ ಹೆಂಗ ಮಾಡಿ ಕುಮರೇಶ್ವರಕ್ಕೆ ಬಂದಿನ್ರಿ. ಅವ್ರು ಅಂದಾರ ನೋಡಮ್ಮ, ಮತ್ತೆ ಎಕ್ಸ್ರೇ ಮಾಡ್ಯಾರ. ನೋಡಮ್ಮ ನಾವು ಹಿಡಿಯಲಿ, ಇಲ್ಲಿ ಸರ್ಕಾರ ದವಾಖಾನೆ ಹೋರಿ, ಇದ್ರ ಪಾಸಿಟಿವ್ ಅದ ಅಂತ ಹೇಳಿದ್ರು. ಅಲ್ರಿ ಸರ, ಇಲ್ಲೇ ಇಟ್ಕೋರಿ, ನಮಗೆ ನಮ್ಮ ರಾತ್ರಿ ಅದ. ನಾವು ಇರೋ ತಾಯಿ ಮಗ ಇಬ್ಬರೇ ಇದ್ದೀವಿ, ನಮ್ಮ ಮನೆಯವ್ರು ಇಬ್ಬರೇ ಇರ, ನಮ್ಮ ಮಂದಿ ಮಕ್ಕಳು ಯಾರು ಇಲ್ಲ ಅಂದ. ಇಲ್ರಿ ಅಲ್ಲೇ ಹೋಗಂದ್ರಿ, ಅಲ್ಲಿದ್ ಮುಗಿಸ್ಕೊಂಡು ಇಲ್ಲಿ ಬಂದಿನ್ರಿ. 2 ತಾಸ್ತನ ಇಲ್ಲಿ ಮಳೆ ಬಂದದ್ರಿ, ರೋಡ್ನೆ ಮಕ್ಕೊಂಡ್ರಿ ನನ್ನ ಗಂಡ ಭೋಜನ್ಯಾಗ. ಎಷ್ಟು ಮಾಡಿದ್ರಿ ನಾವು? ಏನು ನಮ್ಮ ಮಂದಿ ಮಕ್ಕಳು ಸನಿಯಾರು, ಏನು ನೋಡಕ್ಕೆ ಬಿಡ್ತಾರೆ ನಮಗೆ? ನಮ್ಮ ತಳಗ ಗುಲ್ಬರ್ಗ ಅದ, ನಾ ಬಂದಿಲ್ಲ 10 ವರ್ಷ ಆಯ್ತು ಇಲ್ಲಿ. ಇದು ಹೇಳ್ರಿ, ಹಿಂಗೆ ಮಾಡ್ಯಾರಿ ನಮಗೆ. ಈಗ ಹೀಗೆ ನಿನ್ನೆ ಚೆ ಮಾಡೋದು, ಊಟ ಹೋಗಲಾಗ್ಯದ. ಯಾವ ಕನಿಗೋರು ಅಯ್ಯ, ನಾ ಸಾಯ್ತೀನಿ ಅಂತ ನನ್ನ ಗಂಡ ಎಲ್ಲಿ ಅಂತ ಒಯ್ಯಲ್ರಿ, ಎಲ್ಲಿ ಹಿಡೀಲಿಕ್ಕೆ ತಯಾರಿಲ್ಲ ಯಾರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಹಳ್ಳೂರ್ ಅವ್ರು ಕೊಡ್ತಾರೆ. ರವಿ, ಈಗಲಾದರೂ ಏನಾದರೂ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ, ಅಥವಾ ಈಗಲೂ ಆ ಕಂಡಕ್ಟರ್ ಪರಿಸ್ಥಿತಿ ಹಾಗೆ ಮುಂದುವರಿತಾ ಇದೆಯಾ? ಅರವಿಂದ್, ಈಗಾಗಲೇ ಏನು ಸುಮಾರು 28ನೇ ತಾರೀಕಿನಂದು ಆ ರೋಗಿ ಬಸ್ ಕಂಡಕ್ಟರ್ ಏನು ಆಸ್ಪತ್ರೆಗೆ ದಾಖಲಾಗ್ತಾರೆ. ಪ್ರಥಮವಾಗಿ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು, ಅದ ನಂತರ ಏನು ಕೋವಿಡ್ ಆಸ್ಪತ್ರೆಗೆ ಅವರನ್ನ ರವಾನೆ ಮಾಡಲಾಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ಏನು 5 ದಿನಗಳಾದ್ರೂ ಅವರಿಗೆ ಯಾವುದೇ ರೀತಿಯ ಚಿಕಿತ್ಸೆಯನ್ನು ಕೊಡದೆ ಏನು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಆ ತಾಯಿ ಕಣ್ಣೀರಿಡುವಂತಹ ಒಂದು ನರಕ ದರ್ಶನವನ್ನ ಅಲ್ಲಿ ಪ್ರದರ್ಶನವನ್ನ ಮಾಡಿದ್ದಾರೆ. ವಿಡಿಯೋ ಕಾಲ್ ಮೂಲಕ ಏನು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಯಾವ ಅವ್ಯವಸ್ಥೆ ಇದೆ ಅನ್ನೋದನ್ನ ಬಹಿರಂಗ ಪಡಿಸಿರ್ತಕ್ಕಂಥದ್ದು. ಈಗ ಮಾಧ್ಯಮದವರು ಹೋದ ತಕ್ಷಣ ಅವರ ಬಳಿ ಏನು ವೈದ್ಯರು ಹೋಗ್ತಾ ಇರ್ತಕ್ಕಂಥದ್ದು. ಅರವಿಂದ್, ಇದನ್ನೆಲ್ಲವನ್ನು ನೋಡಿದ್ರೆ ಈ ರೀತಿಯ ಅವ್ಯವಸ್ಥೆ, ಈ ರೀತಿಯ ನರಕ ಪ್ರದರ್ಶನ ಒಳಗೆ ಇನ್ನೂ ಜಾಸ್ತಿ ಇರಬಹುದು ಅನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ಅರವಿಂದ್. ಓಕೆ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.